ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ ಮಾಡುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಶೋಷಿತ ಸಮುದಾಯದ ಮುಖಂಡರುಗಳಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಮೌನ ಪ್ರತಿಭಟನೆ. ಈ ಮೌನ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಎಂ ರಾಮಚಂದ್ರಪ್ಪ, ದಲಿತ ಸಂಘರ್ಷ ಸಮಿತಿಯ ಮಾವಳ್ಳಿ ಶಂಕರ್, ನ್ಯಾಯವಾದಿಗಳು ಹೋರಾಟಗಾರರಾದ ಅನಂತ್ ನಾಯಕ್ ಹಾಗೂ ಮಾಜಿ ಮಹಾಪೌರರಾದ ವೆಂಕಟೇಶ್ ಮೂರ್ತಿ, ಕುರುಬ ಸಂಘ ನಿರ್ದೇಶಕರಾದ ರಾಮಕೃಷ್ಣ, ಬಿಬಿಎಂಪಿ ಆಡಳಿತದ ಮಾಜಿ ಅಧ್ಯಕ್ಷರಾದ ಎಂ ಶಿವರಾಜು, ದಲಿತ ಪರ ಹೋರಾಟಗಾರರು, ಪ್ರಗತಿಪರ ಚಿಂತಕರು ಹಾಗೂ ಶೋಷಿತ ಸಮುದಾಯದ ಮುಖಂಡರು ಮೌನ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶೋಷಿತ ಸಮುದಾಯದ ಮುಖಂಡರಾದ ನಾಯಕ್ರವರು ಮಾತನಾಡಿ, ಸಿದ್ದರಾಮಯ್ಯನವರು ಈ ನಾಡಿನ 8 ಕೋಟಿ ಜನತೆಯ ಜನನಾಯಕ, ಶೋಷಿತರು ದಮನಿತರು ಅಹಿಂದ ಸಮುದಾಯಗಳ ಸಂವಿಧಾನದ ಸಂರಕ್ಷಕ. ಹಾಗಾಗಿ ಆತ ನಮ್ಮೆಲ್ಲರ ಪರವಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರ ಜೊತೆಗೆ ನಿಲ್ಲಬೇಕಾಗಿರುವಂತಹ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿಗಳನ್ನು ನಿಲ್ಲಿಸಬೇಕು, ಷಡ್ಯಂತ್ರಗಳನ್ನು ನಿಲ್ಲಿಸಬೇಕು. ಸಿದ್ದರಾಮಯ್ಯನವ್ರಿಗೆ ತೊಂದರೆ ಕೊಟ್ಟರೆ ಇಡೀ ಕರ್ನಾಟಕದ ಜನತೆ ಅವ್ರ ಜೊತೆಗೆ ನಾವು ನಿಂತಿದ್ದೀವಿ ಅನ್ನುವಂತಹ ಒಂದು ಬೆಂಬಲ ಕೊಡೋದಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಬಿಜೆಪಿ ಮತ್ತು ಜೆಡಿಎಸ್ ಈ ಒಣ ನಾಟಕವನ್ನು ಕೈಬಿಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ಬೆಂಬಲವನ್ನು ಕೊಡಬೇಕನ್ನುವಂಥ ಒಂದು ಅವರು ಗೆದ್ದು ಬರ್ತಾರೆ, ಅವರಿಗೆ ನ್ಯಾಯ ಸಿಗ್ತದೆ, ಆ ಮುಖಾಂತರ ಕರ್ನಾಟಕ ಜನತೆಗೆ ಒಳ್ಳೇದಾಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟವನ್ನು ಮಾಡಿದ್ದೀವಿ. Yeah.